ನಮಸ್ಕಾರ, ನಾನು ಡಾಕ್ಟರ್ ಅರ್ಚನಾ, ಮಹಾನಸ ಆಯುರ್ವೇದ ತಂಡದಿಂದ. ಪ್ರತಿನಿತ್ಯ ನಿಮ್ಮ ಮುಂದೆ 1 ಗಂಟೆಗೆ ಒಂದು ವಿಷಯದ ಜೊತೆಗೆ ನಮ್ಮ ಆರೋಗ್ಯ ಕ್ಷೇತ್ರದಿಂದ ರೋಗ ನಿರೋಧಕ ಶಕ್ತಿನ ಹೇಗೆ ಹೆಚ್ಚಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಕೂಡ ನಾನು ಮತ್ತೆ ಡಾಕ್ಟರ್ ರೇಖಾ ಅವರು ಮಾತಾಡ್ತಾ ಬರ್ತಿದ್ದೀವಿ. ಇವತ್ತಿನ ವಿಷಯ ಬಂದು ಹೊಟ್ಟೆ ಉರಿ. ಹೊಟ್ಟೆ ಉರಿ ಅನ್ನೋದು ಫಿಸಿಕಲಿ ಕೂಡ ಆಗುತ್ತೆ, ಸೈಕಲಾಜಿಕಲಿ ಕೂಡ ಆಗುತ್ತೆ ಅಲ್ವಾ? ಆದ್ರೆ ಇವತ್ ನಾನು ಮಾತಾಡ್ತಾ ಇರೋದು ಫಿಸಿಕಲಿ ಆಗುವಂತಹ ಹೊಟ್ಟೆ ಉರಿ, ಅಂದ್ರೆ ಗ್ಯಾಸ್ಟ್ರಿಕ್ ಅಥವಾ ಆಸಿಡಿಟಿ, ಗ್ಯಾಸ್ಟ್ರೈಟಿಸ್ ಆಸಿಡಿಟಿ ಅಂತ ಏನ್ ಹೇಳ್ತೀವಿ ಅದ್ರ ಬಗ್ಗೆ. ಸೊ ಈ ಆಸಿಡಿಟಿ ಅಥವಾ ಗ್ಯಾಸ್ಟ್ರೈಟಿಸ್ ಅನ್ನೋದು ಬರೋದಕ್ಕೆ ಸಾಕಷ್ಟು ಕಾರಣ ಇರ್ಬೋದು. ಒಂದು ನಮ್ಮ ಆಹಾರ ಇರ್ಬೋದು, ಇಲ್ಲ ವಿಹಾರ ಲೈಫ್ ಸ್ಟೈಲ್ ಅಂತ ಏನ್ ಹೇಳ್ತೀವಿ ಅದಿರ್ಬೋದು, ಇಲ್ಲ ಅಂದ್ರೆ ಸೈಕಲಾಜಿಕಲಿ ಸ್ಟ್ರೆಸ್, ಟೆನ್ಷನ್ ಹೆಚ್ಚಾದಾಗ ಕೂಡ ನಮ್ಗೆ ಈ ಗ್ಯಾಸ್ಟ್ರೈಟಿಸ್ ಬರುತ್ತೆ. ಇದಕ್ಕೂ ಮೀರಿ ಎಷ್ಟೋ ಸಲ ಕೆಲವೊಂದು ಮೆಡಿಸನ್ದು ಸೈಡ್ ಎಫೆಕ್ಟ್, ಬೈಲ್ ಜ್ಯೂಸ್ ಸೆಕ್ರೇಷನ್ ಹೆಚ್ಚಾಗಿ ಅದರಿಂದ ಕೂಡ ಗ್ಯಾಸ್ಟ್ರಿಕ್ ಬರುತ್ತೆ. ಎಕ್ಸಾಂಪಲ್ ಅಂದ್ರೆ ಈಗ ಆಂಟಿಬಯೋಟಿಕ್ ಕೊಟ್ಟಾಗ ನಿಮ್ಗೆ ಪ್ರತಿ ಸಲ ಅದ್ರ ಜೊತೆ ಒಂದು ಆಸಿಡ್ ಕಂಟ್ರೋಲ್ ಮಾಡುವಂತಹ ಟ್ಯಾಬ್ಲೆಟ್ಸ್ ಕೂಡ ಜೊತೆಗೆ ಕೊಡ್ತಾರೆ, ಯಾಕಂದ್ರೆ ಆಂಟಿಬಯೋಟಿಕ್ ಅನ್ನೋದು ಆಸಿಡಿಟಿ ಅನ್ನೋದನ್ನ ಕ್ರಿಯೇಟ್ ಮಾಡುತ್ತೆ ಅದಕ್ಕೋಸ್ಕರ. ಸೊ ಆ ರೀತಿ ನಾವು ಅಂದ್ರೆ ತಗೋತಾ ಹೋದಾಗ ಅಂದ್ರೆ ಸಾಕಷ್ಟು ಜನರಿಗೆ, ಸುಮಾರು ಜನರಿಗೆ ಈ ಗ್ಯಾಸ್ಟ್ರಿಕ್ ಆಸಿಡಿಟಿ ಇರೋದ್ರಿಂದ ಒಂದು ಯಾವ್ದೋ ಒಂದು ಪ್ಯಾನ್ ಪೋರ್ಟಿನೋ ಪ್ಯಾಂಡಿನೋ ತಗೋತಾ ಇರ್ತಾರೆ, ಇಲ್ಲಾಂದ್ರೆ ಜಲ್ಯೂಸ್ ಇಲ್ಲೋ ಅಥವಾ ಏನೋ ಆ ರೀತಿ ಕುಡಿತಾ ಇರ್ತಾರೆ. ಅವ್ರು ತಗೋತಾ ಇರೋ ಮಾತ್ರೆ ಲೈಫ್ ಟೈಮ್ ನಾವು ಲೆಕ್ಕ ಹಾಕಕ್ ಹೋದ್ರೆ ಸಾಕಷ್ಟು ಖರ್ಚು ಮಾಡಿರ್ತಾರೆ ಅವ್ರಿಗೆ. ಆಯ್ತು, ಇಷ್ಟೆಲ್ಲ ಖರ್ಚು ಮಾಡಿ ಅಂದ್ರೆ ಇನ್ನ ಮುಂದಕ್ಕೆ ಅವ್ರು ಹೋದಾಗ ಅಂದ್ರೆ ಇನ್ನ ಜಾಸ್ತಿ ಆಗ್ತಾ ಹೋದಾಗ ಮತ್ತೆ ಅವ್ರಿಗೆ ಟೆಸ್ಟ್ ಅಂದ್ರೆ ಎಂಡೋಸ್ಕೋಪಿ ಆ ರೀತಿ ಟೆಸ್ಟ್ ಅದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಒಂದು ಹೊಟ್ಟೆ ಹುಣ್ಣು, ಅಲ್ಸರ್ಸ್ ಅಂತ ಏನ್ ಹೇಳ್ತೀವಿ ಅದಿರ್ಬೋದು, ಇಲ್ಲ ಅಂದ್ರೆ ಹೋಲ್ ಆಗಿರೋದು, ಸಾಕಷ್ಟು ಜನಕ್ಕೆ ಹೊಟ್ಟೆಲಿ ಹೋಲ್ ಆಗಿರೋದು ಕೂಡ ಕಾಣಿಸ್ಕೊಳುತ್ತೆ. ಅದಕ್ಕೆ ಇನ್ನೊಂದಷ್ಟು ಮೆಡಿಸನ್, ಒಂದಷ್ಟು ಟ್ರೀಟ್ಮೆಂಟು ಅಂದ್ರೆ ಸಿರಪ್, ಟ್ಯಾಬ್ಲೆಟ್ಸ್ ಆ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೀವ್ ಹೇಳಿ ಅಂದ್ರೆ ಇಷ್ಟು ಅಂದ್ರೆ ಸಾಕಷ್ಟು ಜನ ಈಗ ತಗೊಂಡಿರ್ತೀರಾ, ನೀವ್ ತಗೊಂಡಿರೋದು ಈ ಗ್ಯಾಸ್ಟ್ರಿಕ್ ಅನ್ನೋದಕ್ಕೆ ಎಂಡ್ ಆಗಿದ್ಯಾ, ಮೆಡಿಸನ್ ಎಂಡ್ ಆಗಿದ್ಯಾ? ಅದು ಆಗೋದಕ್ಕೆ ಖಂಡಿತ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅದು ಒಂದಕ್ಕೊಂದು ಇಂಟರ್ಲಿಕ್ಟಿನ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಇದು ಒಂದು ಅಂದ್ರೆ ಲೈಫ್ ಟೈಮು ತಗೋತಾನೆ ಹೋಗ್ತಾ ಹೋಗುತ್ತೆ ಹೊರತು ಅದಕ್ಕೆ ಬೇರೆ ಎಂಡ್ ಅಂತ ಇರೋದಿಲ್ಲ. ಈ ಗ್ಯಾಸ್ಟ್ರಿಕ್ ಅಥವಾ ಆಸಿಡಿಟಿಗೆ ಯಾವುದೇ ತರಹದ ಯಾವುದೇ ಸಿಸ್ಟಮ್ ಇನ್ಕ್ಲೂಡಿಂಗ್ ಆಯುರ್ವೇದ ಸೇರಿ ಕೂಡ ಯಾವುದೇ ಮೆಡಿಸನ್ ಖಂಡಿತ ಬೇಕಾಗೋದಿಲ್ಲ. ನೀವು ಅದು ಸ್ಟಾರ್ಟಿಂಗ್ ಅಲ್ಲೇ ಅಂದ್ರೆ ಜಾಸ್ತಿ ಅದಕ್ಕೆ ಕೂಡ ಮಾಡ್ಬೋದು. ನೀವು ಕರೆಕ್ಟ್ ಆಗಿ ನಿಮ್ಮ ಆಹಾರ, ಫುಡ್, ಲೈಫ್ ಸ್ಟೈಲ್, ನಿಮ್ಮ ವಿಹಾರ, ನಿಮ್ಮ ಇಂಡೈಜೆಷನ್ ಅಂದ್ರೆ ಅಜೀರ್ಣತೆಯನ್ನ ಕಡಿಮೆ ಮಾಡ್ಕೊಳ್ಳುವಂಥದ್ದು, ಜೊತೆಗೆ ನಿಮ್ಮ ಮೆಟಬಾಲಿಸಂನ ಜಾಸ್ತಿ ಮಾಡ್ಕೊಳ್ಳೋದು, ಇದ ನಾಲ್ಕನ್ನ ನೀವೇ ಮಾಡ್ಕೊಂಡ್ರೆ ಲೈಫ್ ಟೈಮ್ ಮೆಡಿಸನ್ ಇಲ್ದಲೆ, ಯಾವುದೇ ಸಿಸ್ಟಮ್ ಯಾವುದೇ ಮೆಡಿಸನ್ ಇಲ್ದಲೆ ನಿಮಗ್ ನೀವೇ ಕಂಟ್ರೋಲ್ ಮಾಡ್ಕೋಬಹುದು. ಈ ಆಸಿಡಿಟಿ, ಗ್ಯಾಸ್ಟ್ರೈಟಿಸ್, ಅಲ್ಸರ್ ಅಥವಾ ಈ ಹೊಟ್ಟೆನಲ್ಲಿ ಹೋಲ್ ಆಗುವಂತದ್ದು ಏನೇ ಇರ್ಲಿ, ಇದಕ್ಕೆ ನೀವು ಯಾವುದೇ ಡಾಕ್ಟರ್ನ ಹುಡುಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ನೀವೇ ಡಾಕ್ಟರ್ ಆಗ್ಬೋದು, ಆದ್ರೆ ಅದಕ್ಕೆ ನೀವು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಕರೆಕ್ಟ್ ಆಗಿ ನೀವು ಅದನ್ನ ತಿಳ್ಕೊಬೇಕು. ಯಾಕಂದ್ರೆ ಇದ್ರಲ್ಲಿ ಸಾಕಷ್ಟು ಜನಕ್ಕೆ ಅಲ್ಸರ್ ಅಥವಾ ಆತರ ಎಲ್ಲ ಬಂದಾಗ ಅವರು ತಮ್ದೇ ಆದ ಒಂದಷ್ಟು ಅಂದ್ರೆ ಯೂಟ್ಯೂಬ್ ಆತರ ಎಲ್ಲ ಸುಮಾರಷ್ಟು ಗೂಗಲ್ ಸರ್ಚ್ ಎಲ್ಲ ಮಾಡಿ ಅವ್ರದೇ ಆದಂತ ಡಯಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಒಂದು ಪ್ರೋಟೀನ್ ಡಯಟ್ ಇರ್ಬೋದು ಅಥವಾ ವೇ ಡಯಟ್ ಇರ್ಬೋದು ಅಥವಾ ಇನ್ನೊಂದು ಅಂತ ಮಾಡ್ತಾನೆ ಹೋಗಿರ್ತಾರೆ. ಆ ರೀತಿ ಎಲ್ಲ ಮಾಡ್ತಾ ಹೋದಾಗ ಏನಾಗುತ್ತೆ, ಅದರಿಂದ ಇನ್ನಷ್ಟು ಜಾಸ್ತಿನೇ ಆಗುತ್ತೆ ಹೊರತು ಅದು ಕಂಟ್ರೋಲ್ ಬರೋದಕ್ಕೆ ಖಂಡಿತ ಸಾಧ್ಯ ಆಗೋದೇ ಇಲ್ಲ. ನೀವೇ ಈ ರೀತಿ ಆದಾಗ ನೀವು ಸ್ವಲ್ಪ ಸಮಾಧಾನದಿಂದ ನಿಮ್ಮ ಬಾಯಿ ಚಪ್ಪಲ ಅಂದ್ರೆ ಏನು ತಿನ್ಬೇಕು ಅನ್ನೋ ಏನ್ ಕ್ರೇವಿಂಗ್ಸ್ ಇದೆ ಅದನ್ನ ನೀವು ಕಂಟ್ರೋಲ್ ಮಾಡ್ಕೊಂಡು ನೀವು ಕರೆಕ್ಟ್ ಆದ ಡಯಟ್ ಅನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ನೀವು ಯಾವುದೇ ಸ್ಟೇಜ್ ಅಲ್ಲಿ ಇರಿ, ಸ್ಟಾರ್ಟಿಂಗ್ ಇರೋ ಹೊಟ್ಟೆ ಉರಿ ಇರ್ಲಿ ಅಥವಾ ಆಸಿಡಿಟಿ ಇರ್ಲಿ ಅಥವಾ ಅಲ್ಸರ್ ಇರ್ಲಿ, ನೀವು ಆ ಸ್ಟೇಜ್ ಇಂದ ಹೊರಗಡೆ ಬರೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಅದಕ್ಕೆ ನೀವು ಮತ್ತೆ ಮತ್ತೆ ಬರ್ದಲೇ ಇರೋ ಹಾಗೆ ಕೂಡ ನೋಡ್ಕೊಳ್ಳೋದು ನಿಮ್ಮ ಕೈಯಲ್ಲೇ ಇದೆ. ಸೊ ಹಾಗಾಗಿ ಏನ್ ಮಾಡ್ಬೇಕು ಇದಕ್ಕೆ ಅನ್ನೋದಕ್ಕೆ ಬಂದಾಗ, ನೀವ್ ಏನ್ ಮಾಡ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಏನ್ ಮಾಡಬಾರ್ದು ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ನೀವು ಹೇಗೆ ಅಂದ್ರೆ ಈಗ ನಾವ್ ಏನ್ ಮಾಡ್ಬಾರ್ದು ಅಂತ ಹೇಳ್ತಾ ಇದ್ದ ಹಾಗೆ ಕೆಲವರು ಅಯ್ಯೋ ನನ್ ಕೈಲಿ ಇದಿಲ್ದಲ ಇರಕ್ ಆಗೋದಿಲ್ಲ, ನನ್ ಕೈಲಿ ಇದನ್ ಬಿಟ್ಟಿರಕ್ ಆಗೋದಿಲ್ಲ, ಆ ರೀತಿ ನೀವ್ ಹೇಳಕ್ ಶುರು ಮಾಡಿದ್ರೆ ಖಂಡಿತ ಲೈಫ್ ಟೈಮ್ ಹೊಟ್ಟೆ ಉರಿ ಅಥವಾ ಆಸಿಡಿಟಿ, ಗ್ಯಾಸ್ಟ್ರೈಟಿಸ್ ಕೂಡ ನಿಮ್ಮನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ನಿಮ್ ಜೊತೆನೆ ಇರುತ್ತೆ. ನಿಮ್ ಆರೋಗ್ಯ ನೀವ್ ಸರಿ ಮಾಡ್ಕೋಬೇಕು ಅನ್ನೋದಾದ್ರೆ ಫುಡ್ ಅಲ್ಲಿ ಮೊದಲನೇದಾಗಿ ಫುಡ್ ಅಲ್ಲಿ ಟೊಮೆಟೊ ತಿನ್ನುವಂಥದ್ದನ್ನ ಬಿಡ್ಬೇಕು, ಮತ್ತೆ ಮೊಸರನ್ನ ನೀವು ಪೂರ್ತಿಯಾಗಿ ಬಿಡ್ಬೇಕು. ಎಣ್ಣೆಯಲ್ಲಿ ಕರೆದಿರುವಂತಹ ಪದಾರ್ಥಗಳು ಅದನ್ನ ನೀವು ಬಿಡ್ಬೇಕು. ಸಕ್ಕರೆಯಿಂದ ಮಾಡಿರುವಂತಹ ತಿನಿಸುಗಳು ಅಂದ್ರೆ ಚಾಕ್ಲೇಟ್ ಇರ್ಬೋದು ಅಥವಾ ಜ್ಯಾಮ್ ಇರ್ಬೋದು, ಇಲ್ಲ ಹೊರಗಡೆ ಸಿಗುವಂತಹ ಯಾವುದೇ ಸ್ವೀಟ್ಸ್ ಇರ್ಬೋದು, ನೀವು ಅದನ್ನ ತಿನ್ನೋದನ್ನ ನಿಲ್ಲಿಸ್ಬೇಕು. ಪ್ರಿಸರ್ವೇಟಿವ್ಸ್ ಇರುವಂತಹ ಯಾವುದೇ ಆಹಾರ ಅದನ್ನ ನೀವು ತಿನ್ನೋದನ್ನ ನಿಲ್ಲಿಸ್ಲೇಬೇಕು. ಇದು ಐದನ್ನ ನೀವು ಪೂರ್ತಿಯಾಗಿ ನಿಲ್ಸೋವರ್ಗುನು ನಿಮ್ಗೆ ಈ ಸಮಸ್ಯೆ ಮತ್ತೆ ಮತ್ತೆ ಕಾಡ್ತಾನೆ ಇರುತ್ತೆ. ಇನ್ನ ಲೈಫ್ ಸ್ಟೈಲ್ ಅಂತ ಬಂದಾಗ, ನೀವು ಹಗಲಲ್ಲಿ ನಿದ್ರೆ ಮಾಡ್ತಿದ್ರೆ ಮೊದ್ಲು ಅದನ್ನ ನಿಲ್ಲಿಸ್ಲೇಬೇಕು.
ನೀವು ಒಂದ್ಸಲ ಅಂದ್ರೆ ಬೆಳಕಾದಾಗ ನೀವು ಎದ್ರೆ ಮತ್ತೆ ಕತ್ಲಾದ್ಮೇಲೆ ನೀವು ಮಲಗ್ಬೇಕು. ಹಗಲ ಟೈಮಲ್ಲಿ ಅಂದ್ರೆ ನಾನು ನಿದ್ರೆ ಮಾಡಲ್ಲ ಸುಮ್ನೆ ಮಲಗ್ತೀನಿ ಅಂತ ಸಾಕಷ್ಟು ಜನ ಹೇಳ್ತಾರೆ. ಆದ್ರೆ ನಿಮ್ಮ ಬಾಡಿ ಲೈಯಿಂಗ್ ಪೊಸಿಷನ್ ಗೆ ಹೋಗ್ಬಾರ್ದು, ಕತ್ಲಿದ್ದಾಗ ಮಾತ್ರ ಅದು ಲೈಯಿಂಗ್ ಪೊಸಿಷನ್ ಗೆ ಹೋಗ್ಬೇಕು. ಸೊ ಲೈಫ್ ಸ್ಟೈಲ್ ಅಲ್ಲಿ ನೀವು ಇದನ್ನ ನಿದ್ರೆ ಹಗಲಲ್ಲಿ ನಿದ್ರೆ ಮಾಡೋದನ್ನ ನೀವು ಬಿಡ್ಲೇಬೇಕು. ಇದಿಷ್ಟನ್ನ ನೀವು ಮಾಡೋವರೆಗೂ ಖಂಡಿತ ನೀವು ಯಾವ್ದೇ ಮೆಡಿಸನ್ ಹೋಗಿ, ಯಾವ್ದೇ ಸಿಸ್ಟಮ್ ಹೋಗಿ, ಯಾವ್ದೇ ಟ್ರೀಟ್ಮೆಂಟ್ ಹೋಗಿ, ನಿಮ್ಗೆ ಆ ಟೈಮ್ಗೆ ಅದು ಸರಿ ಹೋಗುತ್ತೆ ಹೊರತು ಅದು ಮತ್ತೆ ಮತ್ತೆ ನಿಮ್ಗೆ ಮತ್ತೆ ಕಾಣಿಸ್ಕೊಂಡೇ ಕಾಣಿಸ್ಕೊಳ್ಳುತ್ತೆ. ಜೊತೆಗೆ ನಿಮ್ ಫುಡ್ ಅಲ್ಲಿ ಇನ್ನೊಂದು ಹಸಿ ಮೆಣಸಿನ್ಕಾಯಿ ಮತ್ತೆ ಮಸಾಲೆ ಪದಾರ್ಥಗಳು, ಅದನ್ನ ಕೂಡ ನೀವು ಬಿಡ್ಲೇಬೇಕಾಗುತ್ತೆ. ಈ ರೀತಿ ಮತ್ತೆ ಮತ್ತೆ ಕಾಣಿಸ್ಕೊಳ್ದಲೆ ನಿಮಗ್ ನೀವೇ ಡಾಕ್ಟರ್ ಆಗಿ ನೀವೇ ಸರಿ ಮಾಡ್ಕೋಬೇಕಂದ್ರೆ ಫಸ್ಟ್ ಇದಿಷ್ಟನ್ನು ನೀವು ಪೂರ್ತಿಯಾಗಿ ಬಿಡಿ. ನಾ ಹೇಳ್ದಾಗ ಇನ್ನೊಂದ್ಸಲ ಹೇಳ್ತೀನಿ, ಟೊಮೆಟೊ, ಮೊಸರು, ಹಸಿ ಮೆಣಸಿನ್ಕಾಯಿ, ಮಸಾಲೆ ಪದಾರ್ಥಗಳು, ಎಣ್ಣೆಲ್ ಕರೆದಿರುವಂತದ್ದು, ಸಿಹಿ ತಿಂಡಿಗಳು ಮತ್ತೆ ಪ್ರಿಸರ್ವೇಟಿವ್ಸ್ ಇರುವಂತಹ ಫುಡ್, ಇದಿಷ್ಟನ್ನು ನೀವು ಬಿಡಬೇಕು. ಇದು ಹೇಳ್ತಾ ಇದ್ದಂಗೆ ಸುಮಾರಷ್ಟು ಜನಕ್ಕೆ ಕೇಳುವಂತದ್ದು, ಹಾಗಿದ್ರೆ ನಾವ್ ಇನ್ನೇನ್ ತಿನ್ಬೇಕು ಅಂತ ಕೇಳ್ತಾರೆ. ಯಾಕಂದ್ರೆ ಅದು ಬಿಟ್ಟು ಬೇರೆ ಇಲ್ವೇ ಇಲ್ಲ ಅನ್ನೋ ತರ ಈಗಾಗ್ಲೇ ಸಾಕಷ್ಟು ಜನಕ್ಕೆ ಆಗೋಗಿದೆ. ಒಂದು ನಮ್ ಲೈಫ್ ಸ್ಟೈಲ್ ಇರ್ಬೋದು, ಅಥವಾ ನಾವ್ ಮಾಡುವಂತಹ ಅಡಿಗೆಗಳಿರ್ಬೋದು, ರೆಡಿಮೇಡ್ ಅಂದ್ರೆ ಇನ್ಕ್ಲೂಡಿಂಗ್ ಜಿಂಜರ್ ಅಂದ್ರೆ ಏನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅನ್ನು ಕೂಡ ರೆಡಿ ತಂದು ಹಾಕುವಷ್ಟು ಸೋಮಾರಿಗಳಾಗಿದೀವ, ಅಥವಾ ಅಷ್ಟು ಟೈಮ್ ನಮಗ್ ನಾವೇ ಇಲ್ಲ ಅಂತ ಅನ್ಕೋತಾ ಇದೀವ ಗೊತ್ತಿಲ್ಲ, ಆದ್ರೆ ಆ ತರ ಸಿಚುವೇಶನ್ ಕ್ರಿಯೇಟ್ ಆಗ್ಬಿಟ್ಟಿದೆ. ದಯವಿಟ್ಟು ಇದನ್ನ ಬಿಟ್ಟು ನೀವು ಮನೆಯಲ್ಲೇ ಮಾಡುವಂತಹ ಅಡಿಗೆ ತಿಂಡಿಗಳು ತುಂಬಾ ಉಪಯೋಗ ಆಗುತ್ತೆ. ಮನೆಯಲ್ಲಿ ಮಜ್ಜಿಗೆನ ಹೆಚ್ಚಾಗಿ ಉಪಯೋಗಿಸಿ, ನಾ ಮೊಸರು ಬೇಡ ಅಂದೆ, ಆದ್ರೆ ಮಜ್ಜಿಗೆ ನೀವು ಖಂಡಿತ ಉಪಯೋಗಿಸ್ಬೋದು. ಚೆನ್ನಾಗಿ ಕಡದ್ಬಿಟ್ಟು ಮಾಡಿರುವಂತಹ ಮಜ್ಜಿಗೆ, ಅದರಲ್ಲೂ ಈ ಗರ್ಕೆ ಹುಲ್ ಸಿಗುತ್ತೆ, ಗರ್ಕೆ ಹುಲ್ಲನ್ನ ನೀವು ಮೊಸರಿನ ಜೊತೆನೆ ಮಿಕ್ಸಿಗೆ ಹಾಕಿ ಕಡಿದು ಅದರ ರಸ ತೆಕ್ಕೊಂಡ್ರೆ ಆ ಮಜ್ಜಿಗೆ ಕೂಡ ನಿಮ್ಮ ಗ್ಯಾಸ್ಟ್ರಿಕ್ ಅನ್ನ ಕಡಿಮೆ ಮಾಡೋದಕ್ಕೆ ಬಹಳ ಸಹಾಯ ಮಾಡುತ್ತೆ. ಜೊತೆಗೆ ನೀವು ಹೆಸರು ಕಾಳು, ಹೆಸರು ಬೇಳೆ ಆ ರೀತಿ ಪದಾರ್ಥಗಳನ್ನ ಪ್ರತಿನಿತ್ಯ ನಿಮ್ಮ ಆಹಾರದಲ್ಲಿ ಉಪಯೋಗಿಸೋದ್ರಿಂದ ನೀವು ಕಡಿಮೆ ಮಾಡ್ಬೋದು. ಬಳ್ಳಿ ತರಕಾರಿಗಳು, ಹಸಿರಾಗಿರುವಂತಹ ಬಳ್ಳಿ ತರಕಾರಿಗಳು, ಬಳ್ಳಿ ತರಕಾರಿ ಅಂದ ತಕ್ಷಣ ಈ ಕಾಯಿ ಅಂತ ಬರುತ್ತೆ ಅಂದ್ರೆ ತೊಂಡೆಕಾಯಿ, ಹೀರೆಕಾಯಿ, ಸೋರೆಕಾಯಿ, ಪಡುಲ್ಕಾಯಿ, ಈ ರೀತಿ ಕಾಯಿ ಅಂತ ಬರುವಂತ ಯಾವ್ದೇ ಬಳ್ಳಿ ತರಕಾರಿಗಳಾದ್ರೂ ಕೂಡ ನೀವು ಅದನ್ನ ಹೆಚ್ಚಾಗಿ ಉಪಯೋಗಿಸುವಂತದ್ದು. ಯಾಕಂದ್ರೆ ಅದರಲ್ಲಿ ನೀರಿನಂಶ ಹೆಚ್ಚಾಗಿರುತ್ತೆ, ಆ ನೀರಿನಂಶ ಹೆಚ್ಚಿರುವಂತದನ್ನ ನೀವು ತಗೊಂಡಾಗ ನಿಮ್ಗೆ ಗ್ಯಾಸ್ಟ್ರಿಕ್ ಸಮಸ್ಯೆನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅದು ಜೊತೆಗೆ ಫ್ರೆಶ್ ಆಗಿ ಸಿಗುವಂತಹ ಹಣ್ಣು ಅಂದ್ರೆ ನಮ್ಮ ಸುತ್ತಮುತ್ತ ಆ ಸೀಸನ್ ಅಲ್ಲಿ ಬೆಳೆಯುವಂತ ಹಣ್ಣು, ಆದ್ರೆ ಯಾವ್ದೇ ಹಣ್ಣು ಹುಳಿ ಇರಬಾರ್ದು. ಈಗ ನೀವು ಕಿತ್ಲೆ ಹಣ್ಣೆ ತಗೊಳ್ಳೋದಾದ್ರೂ ಕೂಡ ಹುಳಿ ಇಲ್ದಲೆ ಇರೋ ಕಿತ್ಲೆ ಹಣ್ಣನ್ನು ತಿನ್ಬೇಕು, ಒಂದ್ ಸ್ವಲ್ಪ ಹುಳಿ ಇದ್ರು ಕೂಡ ಅದನ್ನ ತಗೊಳಕ್ ಹೋಗ್ಬೇಡಿ. ಸೊ ಈ ರೀತಿ ನೀವು ಬಳ್ಳಿ ತರಕಾರಿಗಳು, ಫ್ರೆಶ್ ಆಗಿ ಸಿಗುವಂತಹ ಹಣ್ಣು, ಮಜ್ಜಿಗೆನ ಹೆಚ್ಚಾಗಿ ಕುಡಿಯುವಂತದ್ದು, ಹೆಸರು ಕಾಳು, ಹೆಸರು ಬೇಳೆ ಐಟಮ್ಸ್ ನ ಚೆನ್ನಾಗಿ ತಗೊಳ್ಳುವಂಥದ್ದು, ಜೀರಿಗೆ ನೀರು, ಧನಿಯಾ ನೀರು, ಬಾರ್ಲಿ ಬೇಯಿಸಿದ ನೀರು, ಈ ರೀತಿ ನೀವು ಆಹಾರಗಳನ್ನ ಪ್ರತಿನಿತ್ಯ ನಿಮ್ ಊಟ ತಿಂಡಿನಲ್ಲಿ ನೀವು ಮಾಡ್ತಾ ಬರೋದ್ರಿಂದ ಖಂಡಿತ ನೀವು ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ದೂರ ಬರ್ಬೋದು, ಮತ್ತೆ ಅದನ್ನ ಬರ್ದಲೇ ಇರೋ ಹಾಗೆ ಕೂಡ ನೀವು ನೋಡ್ಕೋಬಹುದು. ಈಗ ನಾನು ಅಂದ್ರೆ ಇದನ್ನ ಬಿಟ್ಟು ಹೇಗೆ ಅಂತ ಹೇಳಿದಾಗ ಮೊದಲನೇದಾಗಿ ನಾನು ಹೇಳಿದೆ ಮೊಸರು ಬದಲು ನೀವು ಮಜ್ಜಿಗೆ ತಗೋಬಹುದು ಅಂತ. ಹಾಗಿದ್ರೆ ಟೊಮೆಟೊ ಬದಲು ನೀವು ಹುಣಸೆ ಹಣ್ಣು ಉಪಯೋಗಿಸಿ. ನಿಂಬೆ ಹಣ್ಣು ಹುಳಿ ಇದ್ರೂ ಕೂಡ ಅದು ಹೊಟ್ಟೆಗೆ ಹೋದ್ಮೇಲೆ ಅದು ಆಲ್ಕಲಿ ಆಸಿಡ್ ಆಗಿರೋದಿಲ್ಲ, ಹಾಗಾಗಿ ನಿಂಬೆ ಹಣ್ಣು ಕೂಡ ಉಪಯೋಗಿಸ್ಬೋದು. ಇನ್ನೊಂದು ಕೋಕಮ್ ಅಂತ ಹೇಳ್ತೀವಿ, ಪುನರ್ಪುಳಿ ಅಂತ ಹೇಳ್ತೀವಿ, ಅದು ಹುಣಸೆ ಹಣ್ಣಷ್ಟೇ ರುಚಿ ಸಿಗುತ್ತೆ. ನೀವು ಅದ್ರ ಸಿಪ್ಪೆನ್ ತಂದು ನೀರಲ್ಲಿ ನೆನೆಸಿ ಅಥವಾ ಅದರ ಪುಡಿನ ತಂದು ಮಾಡ್ಕೋಬಹುದು. ಸೊ ಹುಳಿಗೆ ಟೊಮೆಟೊ ಬದಲು ನಿಮ್ಗೆ ಎಷ್ಟು ಆಪ್ಷನ್ ಇದೆ ನೋಡಿ, ಮೂರು ಆಪ್ಷನ್ ಸಿಕ್ತು. ಟೊಮೆಟೊ ಒಂದೇ ಅಲ್ಲ, ಟೊಮೆಟೊ ಅನ್ನೋದು ಇವಾಗ ಒಂದ್ 40-50 ವರ್ಷದಿಂದ ನಾವು ಜಾಸ್ತಿ ಉಪಯೋಗಿಸ್ತಾ ಇರ್ಬೋದು. ಒಂದ್ಸಲ ನಿಮ್ಮ ಅಜ್ಜಿ ಯಾರಾದ್ರೂ ಮನೇಲಿ ಇದ್ರೆ ಕೇಳಿ ನೋಡಿ, ಅವರೆಲ್ಲ ಟೊಮೆಟೊ ಉಪಯೋಗಿಸ್ತಾನೆ ಇರ್ಲಿಲ್ಲ, ಉಪಯೋಗಿಸಿದ್ರು ಅಪರೂಪಕ್ಕೆ ಯಾವಾಗೋ ತಂದು ಉಪಯೋಗಿಸ್ತಾ ಇದ್ರು. ಸೊ ಹಾಗಾಗಿ ಇದನ್ನ ಮಾಡ್ಕೊಳ್ಳಿ. ಹಸಿ ಮೆಣಸಿನ್ಕಾಯಿ ಬದಲು ಕಾಳುಮೆಣಸು, ಬ್ಲಾಕ್ ಪೆಪ್ಪರ್ ಅಂತ ಏನ್ ಹೇಳ್ತೀವಿ, ಕಾಳುಮೆಣಸನ್ನ ಹಾಕಿ ನಿಮ್ಗೆ ಖಾರ ನೀವ್ ಎಷ್ಟು ತಗೋತಾ ಇದ್ದೀರಾ ಅದ್ರಲ್ಲಿ ಅರ್ಧ ಖಾರನ ಕಡಿಮೆ ಮಾಡ್ಕೊಳ್ಳಿ. ಆಗ ಅದು ನಿಮ್ಮ ದೇಹಕ್ಕೆ ನೀವೇ ಕೊಡುವಂತಹ ಔಷಧಿ ಆಗುತ್ತೆ ಅದು. ಜೊತೆಗೆ ಮಸಾಲೆ ಪದಾರ್ಥಗಳು, ಮಸಾಲೆ ಅತಿ ಹೆಚ್ಚು ಮಸಾಲೆ ಇರುವಂತದ್ದು ಬೇಡ. ಈಗ ಒಂದೇ ಒಂದು ಎಕ್ಸಾಂಪಲ್ ಅಂದ್ರೆ ತರಕಾರಿ ಪಲ್ಯ, ನಾ ಹೇಳಿದೆ ಬಳ್ಳಿ ತರಕಾರಿನ ಉಪಯೋಗಿಸಿ ಅಂತ. ಈಗ ಒಂದು ಸೋರೆಕಾಯಿ ತಗೊಳ್ಳಿ, ಈಗ ಸೋರೆಕಾಯಿನ ನೀವು ಹಚ್ಚಿ ಒಗ್ಗರಣೆ ಹಾಕಿ ಅದನ್ನ ಹಾಗೆ ತಿನ್ನೋದು ಒಳ್ಳೇದು, ಅದ್ರ ಬದಲು ನೀವು ಅದಕ್ಕೆ ಇನ್ನೊಂದಷ್ಟು ಮಸಾಲೆ ಪುಡಿ, ಆ ಖಾರದ ಪುಡಿ ಎಲ್ಲ ಹಾಕಿ ಮಾಡೋದಕ್ಕಿಂತ ನೀವು ಮಸಾಲೆ ಅವಾಯ್ಡ್ ಮಾಡ್ಬೇಕಂದ್ರೆ ಬರೇ ಒಗ್ಗರಣೆ ಹಾಕಿ ತಿನ್ನುವಂಥದ್ದು. ಈ ರೀತಿ ಎಲ್ಲೆಲ್ಲಾಗತ್ತೆ ಅಲ್ಲೆಲ್ಲ ನೀವು ಮಸಾಲೆ ಪದಾರ್ಥಗಳನ್ನ ಕಡಿಮೆ ಮಾಡ್ಕೊಳ್ಳುವಂಥದ್ದು. ಎಣ್ಣೆಲ್ ಕರ್ದಿದ್ದಂತೂ ಖಂಡಿತ ಬೇಡ, ಯಾಕಂದ್ರೆ ಎಣ್ಣೆಲ್ ಕರ್ದಿದ್ದು ಬೇಗ ಬೈಲ್ ಜ್ಯೂಸ್ ಸೆಕ್ರೇಷನ್ ಹೆಚ್ಚ್ ಮಾಡ್ಬಿಡುತ್ತೆ, ಪಿತ್ತ ಅಂತ ಏನ್ ಹೇಳ್ತೀವಿ ಅದನ್ನ ಜಾಸ್ತಿ ಮಾಡುತ್ತೆ, ಹಾಗಾಗಿ ಗ್ಯಾಸ್ಟ್ರಿಕ್ ಅನ್ನೋ ಸಮಸ್ಯೆ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಎಣ್ಣೆಲ್ ಕರ್ದಿರೋದು ನಮ್ಮ ಬಾಯಿ ಚಪ್ಲ ಬಿಟ್ರೆ ಬೇರೆ ಇನ್ನೇನು ಅಲ್ಲ. ಸೊ ಹಾಗಾಗಿ ನಾವ್ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಲೇಬೇಕಾಗತ್ತೆ. ಇನ್ನ ಸಿಹಿ ಪದಾರ್ಥ, ಸಕ್ಕರೆ ಬೇಡ ಅಂದ್ರೆ ಬೆಲ್ಲದ ನೀವು ಖಂಡಿತ ತಗೋಬಹುದು. ನಮ್ಮ ಹಳೆ ತಿಂಡಿಗಳು ಬೆಲ್ಲದಲ್ಲಿ ಏನ್ ಬರುತ್ತೆ, ಅಕ್ಕಿ ಪಾಯಸ ಇರ್ಬೋದು, ಹೆಸರು ಬೇಳೆ ಪಾಯಸ ಇರ್ಬೋದು, ಇಲ್ಲ ಸಬ್ಬಕ್ಕಿ ಪಾಯಸ ಇರ್ಬೋದು, ಆ ರೀತಿ ಬೆಲ್ಲದಲ್ಲಿ ಮಾಡಿರುವಂತಹ ತಿಂಡಿ ತಿನಿಸುಗಳನ್ನ ನೀವು ಖಂಡಿತ ತಿನ್ಬಹುದು, ಅದರಿಂದ ಏನು ಅಂದ್ರೆ ತೊಂದರೆ ಆಗೋದಿಲ್ಲ. ಆದ್ರೆ ಸಕ್ಕರೆಯಲ್ಲಿ ಇರುವಂತದ್ದು ಅದರಲ್ಲೂ ಹೆಚ್ಚಾಗಿ ಈ ಚಾಕ್ಲೇಟ್ ಮತ್ತೆ ಸ್ವೀಟ್ಸ್ ಮತ್ತೆ ಜಾಮ್ ಆ ರೀತಿ ಎಲ್ಲ ಜಲ್ಲಿ ಆತರ ಎಲ್ಲ ಏನ್ ಸಿಗುತ್ತಲ್ಲ,
ಅದನ್ನ ತಿಂತಾ ಇದ್ದಂಗೆ ಅಂದ್ರೆ ಗ್ಯಾಸ್ಟ್ರಿಕ್ ಇರಿಟೇಷನ್ ಇನ್ನಷ್ಟು ಜಾಸ್ತಿ ಆಗುತ್ತೆ, ಅದರಿಂದ ನಿಮ್ ಕಾಯಿಲೆಗಳು ಮತ್ತಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದು ನಾನು ಹೇಳಿದೆ, ಸುಮಾರಷ್ಟು ಜನ ಪ್ರೋಟೀನ್ ಡಯಟ್, ವೇ ಡಯಟ್ ಅಂತೆಲ್ಲ ಮಾಡ್ತಿದ್ದಾರೆ ಅಂತ. ಈ ರೀತಿ ವೇ ಡಯಟ್ ಆ ರೀತಿ ಹೋಗೋ ಬದಲು ಮಜ್ಜಿಗೆಗೆ ಹೋಗಿ, ನಿಮ್ಗೆ ಅದಕ್ಕೆ ಅನುಕೂಲ ಆಗುತ್ತೆ. ಪ್ರೋಟೀನ್ ಡಯಟ್ ಅನ್ನುವಂಥದ್ದು ಅಂದ್ರೆ ಅತಿ ಹೆಚ್ಚು ಪ್ರೋಟೀನ್ ಆದಾಗ ಇಂಡೈಜೆಷನ್ ಆಗುತ್ತೆ, ಅಜೀರ್ಣತೆ ಕಾಡುತ್ತೆ. ಸೊ ಹಾಗಾಗಿ ಹೆಚ್ಚು ಪ್ರೋಟೀನ್ ಡಯಟ್ ಹೋಗ್ದಲೆ ಹೆಸರು ಕಾಳು ಹೆಸರು ಬೇಳೆನಲ್ಲಿ ಇರುವಂತಹ ಪ್ರೋಟೀನ್ ನಮ್ಮ ಇಂಟೆಸ್ಟೈನ್ ಅಲ್ಲಿ ಸುಲಭವಾಗಿ ಜೀರ್ಣ ಆಗಕ್ಕೆ ಇರುವಂತಹ ಪ್ರೋಟೀನ್, ಹಾಗಾಗಿ ಮೊಳಕೆ ಬರಿಸ್ತಲೆ ಬೇಯಿಸ್ಕೊಂಡು ನೀವು ಅದನ್ನ ಪ್ರತಿನಿತ್ಯ ತಗೋತಾ ಹೋದ್ರೆ ಅದಕ್ಕಿಂತ ಒಳ್ಳೆ ಪ್ರೋಟೀನ್ ಡಯಟ್ ಖಂಡಿತ ಮತ್ ಯಾವುದು ಇಲ್ಲ. ಇದಿಷ್ಟು ನೀವು ಫುಡ್ ಅಲ್ಲಿ ಸರಿ ಮಾಡ್ಕೊಳ್ಳಿ. ಇನ್ನು ಫಿಸಿಕಲ್ ಅಂದ್ರೆ ಲೈಫ್ ಸ್ಟೈಲ್ ಅಂತ ಬಂದಾಗ ಫಿಸಿಕಲ್ ಆಕ್ಟಿವಿಟಿ ಬಹಳ ಮುಖ್ಯ. ನಿಮ್ಗೆ ಆಸಿಡಿಟಿ ಶುರುವಾಗೋದೇ ಅಜೀರ್ಣದ ಸಮಸ್ಯೆ ಅಂತ ನಾ ಹೇಳ್ದಾಗೆ, ನಿಮ್ಮ ಇಂಡೈಜೆಷನ್ ಅನ್ನು ಸರಿ ಮಾಡ್ಬೇಕಂದ್ರೆ ನಿಮ್ಮ ಬಾಡಿ ಆಕ್ಟಿವ್ ಆಗಿರ್ಬೇಕು. ಸೊ ಹಾಗಾಗಿ ಫಿಸಿಕಲ್ ಆಕ್ಟಿವಿಟಿ, ವ್ಯಾಯಾಮ ಅಂತ ಏನ್ ಹೇಳ್ತೀವಿ ಅದನ್ನ ನೀವು ಹೆಚ್ಚಾಗಿ ಮಾಡ್ತಾ ಹೋಗೋದ್ರಿಂದ ನಿಮ್ಮ ಇಂಡೈಜೆಷನ್ ಸಮಸ್ಯೆ ಕಡಿಮೆ ಆಗುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ, ಆಗ ನಿಮ್ಮ ಬೈಲ್ ಸೆಕ್ರೀಷನ್ ಏನ್ ಆಗ್ತಾ ಇದೆ ಅದನ್ನ ಬಾಡಿ ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಅದಕ್ಕೆ ತಗೋತಾ ಹೋಗುತ್ತೆ. ಜೊತೆಗೆ ಅದ್ರ ಜೊತೆ ನೀವು ನಾ ಹೇಳಿರುವಂತಹ ಆಹಾರ ತಗೋತಾ ಹೋದಾಗ ಅದು ಕರೆಕ್ಟ್ ಆಗಿ ಸೆಕ್ರೀಟ್ ಆಗ್ತಾ ಹೆಚ್ಚಾಗಿರೋದನ್ನ ಬಾಡಿ ತಾನಾಗೆ ಕರಗಿಸ್ತಾ ನಿಮ್ಗೆ ಆಸಿಡ್ ರಿಫ್ಲೆಕ್ಸ್ ಅಥವಾ ಅಲ್ಸರ್ ಗ್ಯಾಸ್ಟ್ರೈಟಿಸ್ ಏನು ಆಗ್ದಲೇ ಇರೋ ಹಾಗೆ ನಿಮ್ಮನ್ನ ಕಾಪಾಡುತ್ತೆ. ನೀವು ಇದೆರಡನ್ನು ಮಾಡ್ತಾ ಹೋದ್ರೆ ತಾನಾಗೆ ಲಿವರ್ ಮೆಟಬಾಲಿಸಂ ಹೆಚ್ಚಾಗುತ್ತೆ, ಮೆಟಬಾಲಿಸಂ ಜಾಸ್ತಿ ಆದಾಗ ಮತ್ತೆ ಮತ್ತೆ ನಿಮ್ಗೆ ಸಮಸ್ಯೆ ಬರ್ದಲೇ ಇರೋ ಹಾಗೆ ಕಾಪಾಡುತ್ತೆ. ಸೊ ಹಾಗಾಗಿ ಸುಮಾರು ಜನ ಅಂದ್ರೆ ನಂಗೆ ಖಾರನೇ ತಿನ್ನಲ್ಲ ಅಂತಾರೆ, ಯಾಕಂದ್ರೆ ಅವ್ರ ಮನೇಲಿ ಇರೋಂತಹ ಖಾರ ಅವ್ರ ನಾಲ್ಗೆಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಅದು ಅವ್ರಿಗೆ ಖಾರ ಅಂತ ಅನ್ಸೋದಿಲ್ಲ. ಸೊ ಹಾಗಾಗಿ ನಾನು ಖಾರ ತಿನ್ಬೇಡಿ ಅಂತ ನಾನು ಎಲ್ಲೂ ಹೇಳ್ತಾನೆ ಇಲ್ಲ, ಹಸಿ ಮೆಣಸಿನ್ಕಾಯಿ ಉಪಯೋಗಿಸ್ಬೇಡಿ ಅಂತ ಹೇಳ್ತಿದ್ದೀನಿ. ಹಸಿ ಮೆಣಸಿನ್ಕಾಯಲ್ಲಿ ಅರ್ಧದಷ್ಟು ಖಾರ ಕಾಳು ಮೆಣಸನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಿರೋದು. ಸೊ ಈ ರೀತಿ ನೀವು ಆಹಾರ ಅದನ್ನೆಲ್ಲ ಸರಿ ಮಾಡ್ಕೋತಾ ಬಂದಾಗ ಖಂಡಿತ ನೀವೇ ನಿಮ್ಮ ದೇಹದ ಡಾಕ್ಟರ್ ಆಗ್ತೀರಾ. ನೀವೇ ಈ ಆಹಾರದ ಮುಖಾಂತರನೇ ಅಂದ್ರೆ ನಮ್ಮ ಮಹಾನ ಸಾಹಿತ್ಯದಲ್ಲಿ ಹೇಳೋದೇ ನಿಮ್ಮ ಆಹಾರನೇ ಔಷಧಿ ಮಾಡ್ಕೊಳ್ಳಿ ಅಂತ. ಸೊ ಅದ್ರ ಮುಖಾಂತರ ನೀವು ಈ ಗ್ಯಾಸ್ಟ್ರೈಟಿಸ್ ಅಥವಾ ಆಸಿಡಿಟಿ ಅನ್ನುವಂಥದ್ದನ್ನ ಗೆಲ್ಲೋದಕ್ಕೆ ಸಾಧ್ಯ ಇದೆ. ಇದು ಯಾವುದೇ ಸಿಸ್ಟಮ್ ಆಫ್ ಮೆಡಿಸಿನ್ ಅಲ್ಲಿ ಅಥವಾ ನೀವು ಲೈಫ್ ಟೈಮ್ ಮೆಡಿಸಿನ್ ಟ್ಯಾಬ್ಲೆಟ್ಸ್ ತಗೋತಾ ಹೋದ್ರೂ ಕೂಡ ಇದನ್ನ ಬಿಟ್ರೆ ನೀವು ಬೇರೆ ಇನ್ಯಾವುದೇ ಇದು ಇಲ್ಲ, ಅದರಿಂದ ಎಲ್ಲ ನೀವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಆಗೋದಿಲ್ಲ. ಸೊ ಇದು ಒಂದು ಟಾಪಿಕ್ ಅಂದ್ರೆ ಗ್ಯಾಸ್ಟ್ರೈಟಿಸ್ ಬಗ್ಗೆ ಒಂದು ಮಾತಾದ್ರೆ, ಮತ್ತೊಂದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳ್ಳೋದ್ರ ಬಗ್ಗೆ. ಸೊ ಈ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳ್ಳೋದಕ್ಕೆ ನಾ ಹೇಳ್ದಾಗೆ ಮೆಟಬಾಲಿಸಂ ಅನ್ನೋದು ಹೆಚ್ಚಾಗಿರ್ಬೇಕು, ಜೊತೆಗೆ ಫಿಸಿಕಲ್ ಆಕ್ಟಿವಿಟಿ ಅನ್ನುವಂಥದ್ದು ಬೇಕೇ ಬೇಕು. ಅದರಲ್ಲೂ ಫಿಸಿಕಲ್ ಆಕ್ಟಿವಿಟಿ ವ್ಯಾಯಾಮ ಜೊತೆಗೆ ಪ್ರಾಣಾಯಾಮ ಬಹಳ ಮುಖ್ಯ. ಯಾಕಂದ್ರೆ ನಮ್ಮ ಲಂಗ್ಸ್ ಅನ್ನ ನಾವು ಕರೆಕ್ಟ್ ಆಗಿ ಅದರ ಕೆಲಸನ ಮಾಡ್ತಾ ಹೋಗ್ಬೇಕಂದ್ರೆ, ನಮ್ಮ ಆಕ್ಸಿಜನ್ ಕೆಪಾಸಿಟಿ ಅಥವಾ ಇನ್ಹೇಲಿಂಗ್ ಕೆಪಾಸಿಟಿ ಹೆಚ್ಚಾಗ್ಬೇಕಂದ್ರೆ ನಾವು ಪ್ರತಿನಿತ್ಯ ಪ್ರಾಣಾಯಾಮ ಮಾಡೋದು ತುಂಬಾನೇ ಮುಖ್ಯ ಆಗುತ್ತೆ. ಅದರ ಜೊತೆಗೆ ನಾವು ಮಹಾನಸ ಆಯುರ್ವೇದ ತಂಡದಿಂದ ತಂದಿರುವಂತಹ ಈ ಆರೋಗ್ಯ ಕಿಟ್ ಅನ್ನುವಂಥದ್ದು, ನಾ ಹೇಳಿದೆ ಮಹಾನಸನಲ್ಲಿ ಆಹಾರವೇ ಔಷಧಿ ಅಂತ. ಸೊ ಹಾಗಾಗಿ ಆರೋಗ್ಯ ಕಿಟ್ ಅಲ್ಲಿ ಇರುವಂತದ್ದು ಎಲ್ಲನೂ ನಮ್ಮ ಅಡಿಗೆ ಮನೆಯಲ್ಲಿ ಉಪಯೋಗಿಸುವಂತಹ ಪದಾರ್ಥಗಳೇ. ಅದನ್ನೇ ಔಷಧ ರೂಪದಲ್ಲಿ ಯಾವ ಡೋಸಲ್ಲಿ ಕೊಟ್ರೆ ಔಷಧಿಯಾಗಿ ಕೆಲಸ ಮಾಡುತ್ತೆ ಅನ್ನೋದ್ರ ಮೇಲೆ ನಾವು ಸ್ಟಡಿ ಮಾಡಿ ಅದನ್ನ ಆ ಪ್ರಮಾಣದಲ್ಲಿ ನಾವು ಹಾಕಿದೀವಿ. ಇದ್ರಲ್ಲಿ ಇರುವಂತಹ ಆರೋಗ್ಯ ಕಿಟ್ ಅಲ್ಲಿ ಇರುವಂತಹ 5 ಪ್ರಾಡಕ್ಟ್ಸ್ ಅನ್ನ ನೀವು ಪ್ರತಿನಿತ್ಯ ಉಪಯೋಗಿಸೋದ್ರಿಂದ ಖಂಡಿತ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಕೋಬಹುದು. ಇವಾಗಿನ ಮಹಾಮಾರಿ ಕೊರೋನಾ ಇರ್ಬೋದು, ಇಲ್ಲ ಅಂತಂದ್ರೆ ಈಗ ಮುಂದೆ ಇನ್ನೊಂದು ಮಳೆಗಾಲ ಹೆಚ್ಚಾಗ್ತಾ ಹೋದಂಗೆ ಬರುವಂತಹ ಡೆಂಗು ಇರ್ಬೋದು, ಇಲ್ಲ ಸೀಸನಲ್ ಚೇಂಜಸ್ ಅಲ್ಲಿ ಬರುವಂತಹ ಫ್ಲೂ ಫೀವರ್ ಕೆಮ್ಮು ನೆಗಡಿ ಏನೇ ಇದ್ರೂ ಸಹ ಎಲ್ಲದಕ್ಕೂ ನಿಮ್ಮ ದೇಹದ ಇಮ್ಯುನಿಟಿನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಈ ಆರೋಗ್ಯ ಕಿಟ್ ಅನ್ನೋದು ಬಹಳ ಸಹಾಯ ಮಾಡುತ್ತೆ. ಈ ಆರೋಗ್ಯ ಕಿಟ್ ಅಲ್ಲಿ ಒಟ್ಟು 5 ಪ್ರಾಡಕ್ಟ್ಸ್ ಇದೆ ಅಂತ ನಾನು ಹೇಳಿದೆ. ಅದರಲ್ಲಿ ಇರುವಂತಹ ಮೊದಲನೇ ಪ್ರಾಡಕ್ಟ್ ಈ ಹರ್ಬಲ್ ಟೀ ಅಂತ. ಈ ಹರ್ಬಲ್ ಟೀನ ನೀವು ಪ್ರತಿನಿತ್ಯ ಸಂಜೆ ವೇಳೆ ಕಾಫಿ ಅಥವಾ ಟೀ ಬದಲಾಗಿ ನೀವು ಇದನ್ನ ನೀರಲ್ಲಿ ಅಥವಾ ಹಾಲಲ್ಲಿ ಕುದಿಸ್ತಾ ನೀವು ಇದನ್ನ ಕುಡಿತಾ ಹೋದಾಗ ನಿಮ್ಗೆ ಆಸ್ತಮಾ ವೀಸಿಂಗ್ ಆ ರೀತಿ ಸಮಸ್ಯೆಗಳು ಬರ್ದಲೇ ಇರೋ ಹಾಗೆ ಕಾಪಾಡುತ್ತೆ. ಜೊತೆಗೆ ಆ ರೀತಿ ಏನನ್ನ ಸಮಸ್ಯೆ ಇದ್ರೆ ಅದನ್ನ ನಿವಾರಣೆ ಮಾಡೋದು ಕೂಡ ಈ ಹರ್ಬಲ್ ಟೀ ಬಹಳ ಸಹಾಯ ಮಾಡುತ್ತೆ. ಇದ್ರಲ್ಲಿ ಇರುವಂತ ಮತ್ತೊಂದು ಈ ಹರ್ಬಲ್ ಸ್ಟೀಮ್ ಅಂತ. ಈ ಹರ್ಬಲ್ ಸ್ಟೀಮ್ ಅನ್ನ ನೀವು ದಿನಾನು ಒಂದು ಬಿಸಿನೀರಿಗೆ ಹಾಕಿ ಚೆನ್ನಾಗಿ ಅದರ ಹಬೆನ ತಗೊಳ್ಳೋದ್ರಿಂದ ನಿಮ್ಮ ನೇಸಲ್ ಕಂಜೆಷನ್ ಮತ್ತೆ ರೆಸ್ಪಿರೇಟರಿ ಕಂಜೆಷನ್ ಈ ರೀತಿ ತೊಂದರೆಗಳು ಬರ್ದಲೇ ಇರೋ ಹಾಗೆ, ಜೊತೆಗೆ ಮೂಗ್ ಸೋರುವಂಥದ್ದು ಮೂಗ್ ಕಟ್ಟಿರುವಂಥದ್ದು ಏನಾನ ಸಮಸ್ಯೆ ಇದ್ರೆ ಅದನ್ನ ಸರಿ ಮಾಡೋದಕ್ಕೆ ಕೂಡ ಈ ಹರ್ಬಲ್ ಸ್ಟೀಮ್ ತುಂಬಾ ಸಹಾಯ ಮಾಡುತ್ತೆ. ಅದರಲ್ಲೂ ಈಗ ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಿರೋದು ನಮ್ಗೆ ಅಂದ್ರೆ ವಾಸನೆ ಯಾವ್ದು ಗೊತ್ತಾಗ್ತಿಲ್ಲ, ಸ್ಮೆಲ್ ತಗೊಂಡ್ರು ಕೂಡ ಅಂದ್ರೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅಂತ ಸಮಸ್ಯೆನ ನಿವಾರಣೆ ಮಾಡೋದಕ್ಕೆ ಈ ಹರ್ಬಲ್ ಸ್ಟೀಮ್ ಬಹಳ ಉಪಯೋಗ ಮಾಡುತ್ತೆ. ಮತ್ತೊಂದು ಇದ್ರಲ್ಲಿ ಇರುವಂತದ್ದು ಫಾರ್ ಸೋರ್ ಥ್ರೋಟ್ ಅಂತ. ನಾ ಹೇಳ್ದೆ ಇಂಡೈಜೆಷನ್ ಇದ್ದಾಗ ಇಮ್ಯುನಿಟಿ ಇನ್ಕ್ರೀಸ್ ಆಗಲ್ಲ ಅಂತ.
ಈ ರೀತಿ ಇಂಡೈಜೆಷನ್ ಅನ್ನ ಕಡಿಮೆ ಮಾಡೋದಕ್ಕೆ ಈ ಫಾರ್ ಸೋರ್ ಥ್ರೋಟ್ ಅನ್ನೋದು ಬಹಳ ಸಹಾಯ ಮಾಡುತ್ತೆ. ಜೊತೆಗೆ ಹೆಸರೇ ಹೇಳೋ ಹಾಗೆ ಸೋರ್ ಥ್ರೋಟ್ ಇದ್ರೆ, ಗಂಟ್ಲು ನೋವು ಆ ರೀತಿ ತೊಂದರೆ ಇದ್ರೆ ಅದನ್ನ ಕೂಡ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅದನ್ನ ನೀವು ಜೇನುತುಪ್ಪದಲ್ಲಿ ತಗೋತಾ ಹೋದ್ರೆ ನಿಮ್ಗೆ ಗಂಟ್ಲು ನೋವು, ಗಂಟ್ಲು ಕಿರಿಕಿರಿ, ಕಿವಿ ನೋವು, ಕಿವಿ ಇಚ್ಚಿಂಗ್ ಆ ರೀತಿ ಸಮಸ್ಯೆನ ಕೂಡ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದ್ರಲ್ಲಿ ಇರುವಂತಹ ಮತ್ತೊಂದು ಪ್ರಾಡಕ್ಟ್ ಈ ಹರ್ಬಲ್ ಕಷಾಯ. ಈ ಕಷಾಯದ ಪುಡಿನ ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ನೀವು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮಗೆ ಕಫದ ತೊಂದರೆ ಯಾವುದು ಬರ್ದಲೇ ಇರೋ ಹಾಗೆ ನಿಮ್ಗೆ ನೋಡ್ಕೊಳ್ಳುತ್ತೆ. ಜೊತೆಗೆ ನಾ ಹೇಳಿದಾಗೆ ಈ ರೀತಿ ಈಗ ಗ್ಯಾಸ್ಟ್ರೈಟಿಸ್ ಅಥವಾ ಆಸಿಡಿಟಿ ಪಿತ್ತ ಅನ್ನೋದು ಹೆಚ್ಚಾದಾಗ ಬೈಲು ಸೆಕ್ರೇಷನ್ ಹೆಚ್ಚಾಗುತ್ತೆ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡೋದು ಕೂಡ ಈ ಹರ್ಬಲ್ ಕಷಾಯ ತುಂಬಾನೇ ಸಹಾಯ ಮಾಡುತ್ತೆ. ಜೊತೆಗೆ ಮತ್ತೊಂದು ಇದ್ರಲ್ಲಿ ಇರುವಂತದ್ದು ಸ್ವಸ್ಥ ಡ್ರಿಂಕ್ ಅಂತ. ಈ ಸ್ವಸ್ಥ ಡ್ರಿಂಕ್ ನ ನೀವು ಪ್ರತಿನಿತ್ಯ ರಾತ್ರಿ ಹೊತ್ತು ಹಾಲಲ್ಲಿ ಹಾಕಿ ಕುದಿಸಿ ಕುಡಿಯೋದ್ರಿಂದ ಅಲರ್ಜಿ ಆ ರೀತಿ ಸಮಸ್ಯೆಗಳು ಬರೋದಿಲ್ಲ. ಅಲರ್ಜಿ ಆ ರೀತಿ ಏನಾನ ತೊಂದರೆ ಇದ್ರೆ ಅದನ್ನ ನಿವಾರಣೆ ಮಾಡೋದಕ್ ಕೂಡ ಈ ಸ್ವಸ್ಥ ಡ್ರಿಂಕ್ ಅನ್ನೋದು ಬಹಳ ಸಹಾಯ ಮಾಡುತ್ತೆ. ಈ ಆರೋಗ್ಯ ಕಿಟ್ ಒಳಗಡೆನೆ ನಾವೊಂದು ಫ್ಲೈಯರ್ ಇಟ್ಟಿರ್ತೇವೆ. ಸೊ ಇದರಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಕೂಡ ಇರುತ್ತೆ. ಸೊ ಇದನ್ನ ನೀವು ಯಾವ ರೀತಿ ಪ್ರಯೋಜನ, ಯಾವ ರೀತಿ ತಗೋಬೇಕು ಅನ್ನೋದು ಪೂರ್ತಿ ಡೀಟೇಲ್ಸ್ ಈ ಫ್ಲೈಯರ್ ಒಳಗೆ ಇರುತ್ತೆ. ಸೊ ಹಾಗಾಗಿ ಈ ಐದು ಪ್ರಾಡಕ್ಟ್ ನ ಅಂದ್ರೆ ಸಾಕಷ್ಟು ಜನ ಕೇಳ್ತಾರೆ ಇದ್ರಲ್ಲಿ ಒಂದ್ ಅಥವಾ ಎರಡು ಕೊಡ್ತೀರಾ ಅಂತ, ಇಲ್ಲ ಈ ಟೈಮ್ ಅಲ್ಲಿ ದಯವಿಟ್ಟು ಐದು ಪ್ರಾಡಕ್ಟ್ ಅನ್ನು ಪ್ರತಿನಿತ್ಯ ತಗೋತಾ ಹೋಗಿ. ನೀವು ಒಂದ್ರಿಂದ ಎರಡ್ ತಿಂಗಳು ಇದನ್ನ ನೀವು ತಗೋತಾ ಹೋದಾಗ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ನಿಮ್ಗೆ ಯಾವುದೇ ತೊಂದರೆ ಬರ್ದಲೇ ಇರೋ ಹಾಗೆ, ಅಂದ್ರೆ ಸಿಂಪ್ಟಮ್ಸ್ ಯಾವುದು ಕಾಣಿಸ್ಕೊಳ್ದಲೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಮತ್ತೀಗಾಗ್ಲೇ ಸಾಕಷ್ಟು ಜನರು ಫೀಡ್ಬ್ಯಾಕ್ ಬಂದಿದೆ ಈ ಆರೋಗ್ಯ ಕಿಟ್ ಮೇಲೆ. ಅಂದ್ರೆ ಒಂದು ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿದೆ ಅಂತ, ಇನ್ನೊಂದು ಅದರ ಯೂಸ್ ಮಾಡ್ತಾ ಹೋದಂಗೂ ನಮ್ಗೆ ಇರುವಂತಹ ಯಾವುದೇ ಸಣ್ಣ ಪುಟ್ಟ ತೊಂದರೆ, ಈಗ ಅಂದ್ರೆ ಮೂಗಲ್ಲಿ ನೀರ್ ಸೋರುವಂತದ್ದಿರ್ಬೋದು ಅಥವಾ ಕೆಮ್ಮ ಇರ್ಬೋದು ಅಥವಾ ಕಫ ಕಟ್ಟಿರುವಂತದ್ದು ಎಲ್ಲನೂ ನಿವಾರಣೆ ಆಗ್ತಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ಆರೋಗ್ಯ ಕಿಟ್ ಅನ್ನ ನೀವು ತಗೊಳ್ಳಿ, ಇದನ್ನ ಉಪಯೋಗಿಸಕ್ ಶುರು ಮಾಡಿ, ನಿಮ್ಗೆ ಗೊತ್ತಿರೋರ್ಗು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗಿ. ಜೊತೆಗೆ ಎಷ್ಟಾಗುತ್ತೆ ಅಷ್ಟು ಇದನ್ನ ಶೇರ್ ಮಾಡ್ಕೊಳ್ಳಿ ಎಲ್ಲ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ. ಸೊ ಇದನ್ನ ಪ್ರತಿಯೊಬ್ರು ಉಪಯೋಗಿಸೋದ್ರಿಂದ ಅವ್ರ ದೇಹದ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಖಂಡಿತ ಸಹಾಯ ಮಾಡುತ್ತೆ. ನೀವ್ ಇದನ್ನ ಖರೀದಿ ಮಾಡ್ಬೇಕಂದ್ರೆ ಮಹಾನಸ ಆಯುರ್ವೇದ ಸಂಜಯ್ ನಗರ ಇಲ್ಲಿ ಭೇಟಿ ಮಾಡ್ಬೋದು, ಇಲ್ಲ ವಾಸ್ಕ್ ಯೋಗ ಸೆಂಟರ್ ಅಲ್ಲಿ ಕೂಡ ನಿಮ್ಗೆ ಅದು ಸಿಗುತ್ತೆ. ನಿಮ್ಗೆ ಮನೆ ಬಾಗಿಲಿಗೆ ತಲುಪಿಸ್ಬೇಕು ಅಥವಾ ಬೆಂಗಳೂರಿಂದ ಹೊರಗಡೆ ಇದ್ರೆ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸ್ಬೇಕು ಅನ್ನೋದಾದ್ರೆ ನೀವು ಮಹಾನಸ ಆಯುರ್ವೇದ ಸಂಜಯ್ ನಗರನ ನೀವು ಸಂಪರ್ಕ ಮಾಡ್ಬೋದು. ಇದರ ಜೊತೆಗೆ ಅಂದ್ರೆ ಈಗ ಆರೋಗ್ಯ ಕಿಟ್ ಅಲ್ದಲೆ ನಿಮ್ಮ ಬೇರೆ ಏನಾದ್ರೂ ಸಮಸ್ಯೆ ಇದ್ರೂ ಕೂಡ ನೀವು ಪ್ರತಿನಿತ್ಯ ಬೆಳಿಗ್ಗೆ 10 ರಿಂದ 12 ಗಂಟೆವರೆಗೂ ನಮ್ಮನ್ನ ಕನ್ಸಲ್ಟೇಷನ್ ಅಂದ್ರೆ ಫ್ರೀ ಆಗಿ ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ತೀವಿ, ಅದಕ್ಕೆ ಕೂಡ ನೀವು ಸಂಪರ್ಕ ಮಾಡ್ಬೋದು. ನಮ್ಮ ಸಂಖ್ಯೆ, ನಾನು ಡಾಕ್ಟರ್ ಅರ್ಚನಾ, ನನ್ನ ಮೊಬೈಲ್ ನಂಬರ್ 9844566877, ಮತ್ತೊಬ್ರು ಡಾಕ್ಟರ್ ರೇಖಾ ಅವರ ಮೊಬೈಲ್ ನಂಬರ್ 6366922221. ಈ ನಂಬರ್ಗೆ ನೀವು ಆರೋಗ್ಯ ಕಿಟ್ಗಾಗ್ಲಿ ಅಥವಾ ಬೇರೆ ಆನ್ಲೈನ್ ಕನ್ಸಲ್ಟೇಷನ್ ಗಾಗ್ಲಿ ನೀವು ಸಂಪರ್ಕ ಮಾಡಿ, ಏನೇ ತೊಂದರೆ ಏನೇ ಸಮಸ್ಯೆ ಇದ್ರು ಕೂಡ ಅದನ್ನ ನಿವಾರಣೆ ಮಾಡೋದಕ್ಕೆ ಖಂಡಿತ ನಾವು ಸಹಾಯ ಮಾಡ್ತೀವಿ. ಯಾಕಂದ್ರೆ ಮಹಾನಸ ಆಯುರ್ವೇದದ ಉದ್ದೇಶನೇ ಅಂದ್ರೆ ರೋಗ ಮುಕ್ತ ಸಮಾಜ ಅಂತ ಏನ್ ಹೇಳ್ತೀವಿ ಅಂದ್ರೆ ಆಯುರ್ವೇದದಲ್ಲಿ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂದ್ರೆ ನಾವು ಚೆನ್ನಾಗಿರೋವಾಗ್ಲಿ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳುವಂಥದ್ರ ಬಗ್ಗೆ ಹೆಚ್ಚು ಆಸಕ್ತಿ ನಾವು ಮಹಾನಸನಲ್ಲಿ ಕೊಡ್ತಾ ಇದೀವಿ. ಜೊತೆಗೆ ಆಹಾರನೇ ಔಷಧಿ ಅನ್ನೋದ್ರಿಂದ ನಿಮ್ಮ ಫುಡ್ಡಲ್ಲೇ ಏನೇನ್ ಚೇಂಜಸ್ ಮಾಡ್ಬೇಕು ಅನ್ನೋದು ಕೂಡ ನಾವು ಸಾಕಷ್ಟು ಹೇಳ್ತಾ ಹೋಗ್ತೀವಿ. ಅದರ ಜೊತೆಗೂ ಏನಾನ ಮೆಡಿಸನ್ ಪಂಚಕರ್ಮ ಆ ರೀತಿ ಬೇಕಿದ್ರೆ ಅದನ್ನ ಕೂಡ ನಾವು ನಿಮ್ಗೆ ಹೇಳ್ತೀವಿ. ಸೊ ಹಾಗಾಗಿ ಯಾವುದೇ ವಿಷಯ ಇದ್ರೂ ದಯವಿಟ್ಟು ನಮ್ಮನ್ನ ಸಂಪರ್ಕ ಮಾಡಿ. ಬೆಳಿಗ್ಗೆ 10 ರಿಂದ 12 ಗಂಟೆವರೆಗೂ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಇರುತ್ತೆ. ಅದಲ್ದಲೆ ಪ್ರತಿನಿತ್ಯ ಫೇಸ್ಬುಕ್ ಲೈವ್ ಮಧ್ಯಾಹ್ನ 1 ಗಂಟೆಗೆ ಒಂದು ವಿಷಯದ ಬಗ್ಗೆ, ನೀವು ಅದನ್ನ ಯಾವ ರೀತಿ ಅದನ್ನ ಸರಿ ಮಾಡ್ಕೋಬಹುದು ಅನ್ನೋ ವಿಷಯದ ಬಗ್ಗೆ ಕೂಡ ನಾವು ಮಾತಾಡ್ತೀವಿ. ಅದನ್ನ ಕೂಡ ನಿಮ್ಗೆ ಆ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ನೀವು ಅದನ್ನ ಫಾರ್ವರ್ಡ್ ಮಾಡಿ ಅವ್ರಿಗೂ ಕೂಡ ಕೇಳೋ ಹಾಗೆ ಮಾಡ್ಬೋದು. ಸೊ ಹಾಗಾಗಿ ಮತ್ತೇನೇ ಇದ್ರೂ ಕೂಡ ಮಹಾನಸ ಆಯುರ್ವೇದ ಸಂಜಯ್ ನಗರನ ನೀವು ಸಂಪರ್ಕ ಮಾಡ್ಬೋದು. ಧನ್ಯವಾದ.